माजी सीएम सिद्धरामय्यनवरिगे जीव बेदरिके इदे अंत हेळि खुद्दु अवर पुत्र यतींद्र अवरे आतंकवन्न व्यक्तपडिसिद्दारे अदक्के संबंधपट्ट हागे ब्रेकिंग न्यूज ನೆನ್ನೆ ಆದಂತಹ ಘಟನೆಗಳಿಗೆ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಜೀವ ಬೆದರಿಕೆ ಇದೆ ಅದರಲ್ಲೂ ಹಿಂದೂ ಸಂಘಟನೆಗಳಿಂದಲೇ ಸಿದ್ದರಾಮಯ್ಯನವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ಮಗ ಯತೀಂದ್ರ ಅವರು ಆತಂಕವನ್ನ ವ್ಯಕ್ತಪಡಿಸುತ್ತಾರೆ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಅವರ ತಂದೆಯ ಭದ್ರತೆ ಬಗ್ಗೆ ಯತೀಂದ್ರ ಅವರು ಆತಂಕವನ್ನ ವ್ಯಕ್ತಪಡಿಸಿರೋದು ಯಾಕಂದ್ರೆ ಸಾವರ್ಕರ್ ಬಗ್ಗೆ ಮಾತನಾಡಿದಕ್ಕೆ ಸಿದ್ದರಾಮಯ್ಯನವರಿಗೆ ಜೀವ ಬೆದರಿಕೆ ಇದೆ ಹಾಗಾಗಿ ನಮ್ಮ ತಂದೆಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಮನವಿ ಮಾಡಿದ್ದಾರೆ ಹೆಚ್ಚಿನ ರಕ್ಷಣೆ ಕೊಡಬೇಕು ಅಂತ ಯಾಕಂದ್ರೆ ಇನ್ನ ಬೇರೆ ಕಡೆಗಳಲ್ಲೇ ಪ್ರವಾಸ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬಿಟ್ಟಿದ್ದು ಸರ್ಕಾರ ಅದನ್ನ ಅಸೆಸ್ ಮಾಡಬೇಕು ಅವರಿಗೆ ಎಷ್ಟು ಥ್ರೆಟ್ ಇದೆ ಅಂತ ಥ್ರೆಟ್ ಅನಾಲಿಸಿಸ್ ಮಾಡ್ಲಿ ಬಟ್ ನನಗೆ ಅನಿಸೋ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತ ಅವರಿಗೆ ಈಗ ಥ್ರೆಟ್ ಇದೆ ಯಾಕೆಂತಂದ್ರೆ ತಂದೆಯವರು ಈ ಹಿಂದುತ್ವವಾದಿವಾದ ಏನಿದೆ ಅವರ ಒಂದು ನಿಜವಾದ ಬಣ್ಣನ ಬಯಲು ಮಾಡ್ತಿರೋದ್ರಿಂದ ಅವರು ಮೊದಲೇ ಅವರು ಹಿಂಸಾತ್ಮಕ ಹಾದಿ ಹಿಡಿಯೋದಕ್ಕೆ ಗೊತ್ತಿರುವಂಥವ್ರು ಅವರು ಸೊ ಹಾಗಾಗಿ ಅವರು ಮತ್ತೆ ಇನ್ನೂ ಹಿಂಸೆ ಕೃತ್ಯಗಳನ್ನು ಇಳಿಬಹುದು ಹಾಗಾಗಿ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಮುಖ್ಯ ಅಂತ ನನಗೆ ಅನಿಸುತ್ತೆ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ರಕ್ಷಣೆ ಕೊಡಬೇಕು ಅಂತ ಯಾಕಂದ್ರೆ ಇನ್ನು ಬೇರೆ ಕಡೆಗಳಲ್ಲೇ ಪ್ರವಾಸ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬಿಟ್ಟಿದ್ದು ಸರ್ಕಾರ ಅದನ್ನು ಅಸೆಸ್ ಮಾಡಬೇಕು ಅವರಿಗೆ ಎಷ್ಟು ಥ್ರೆಟ್ ಇದೆ ಅಂತ ಥ್ರೆಟ್ ಅನಾಲಿಸಿಸ್ ಮಾಡಲಿ ಬಟ್ ನನಗೆ ಅನಿಸೋ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತ ಅವ್ರಿಗೀಗ ಥ್ರೆಟ್ ಇದೆ ಯಾಕೆಂತಂದರೆ ತಂದೆಯವರು ಈ ಹಿಂದುತ್ವವಾದಿವಾದ ಏನಿದೆ ಅವರ ಒಂದು ನಿಜವಾದ ಬಣ್ಣನ ಬಯಲು ಮಾಡ್ತಿರೋದ್ರಿಂದ ಅವರು ಮೊದಲೇ ಅವರು ಹಿಂಸಾತ್ಮಕ ಹಾದಿ ಹಿಡಿಯೋದಕ್ಕೆ ಗೊತ್ತಿರುವಂಥವ್ರು ಅವರು ಸೊ ಹಾಗಾಗಿ ಅವರು ಮತ್ತೆ ಇನ್ನೂ ಹಿಂಸೆ ಕೃತ್ಯಗಳನ್ನು ಇಳಿಬಹುದು ಹಾಗಾಗಿ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಮುಖ್ಯ ಅಂತ ನನಗೆ ಅನಿಸುತ್ತೆ ಸಿದ್ದರಾಮಯ್ಯನವರಿಗೆ ಇದು ಪಬ್ಲಿಕ್ ಟಿವಿ ಜೊತೆಗೆ ಯತೀಂದ್ರ ಅವರು ಹಂಚಿಕೊಂಡಿರುವಂತಹ ಮನದಾಳದ ಮಾತುಗಳು ಯಾಕಂದ್ರೆ ತಮ್ಮ ತಂದೆಯವರಿಗೆ ಖಂಡಿತವಾಗ್ಲೂ ಥ್ರೆಟ್ ಇದೆ ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಕಡೆ ಅವರು ಪ್ರವಾಸ ಹೋಗ್ತಾ ಇದ್ದಾರೆ ಹಿಂದುತ್ವವಾದಿಯ ನಿಜಬಂಡವನ್ನ ಬಯಲು ಮಾಡಿದ್ದಕ್ಕೆ ನಮ್ಮ ತಂದೆಯವರಿಗೆ ಜೀವ ಬೆದರಿಕೆ ಖಂಡಿತವಾಗ್ಲೂ ಇದೆ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಅದು ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ಆದ್ರೆ ಈ ಸಿಚುಯೇಷನ್ಗಳನ್ನ ನೋಡ್ತಾ ಇದ್ರೆ ನಿನ್ನೆ ಆದಂತಹ ಘಟನೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರಿಗೆ ಅಂದ್ರೆ ನನ್ನ ತಂದೆಗೆ ಅಲ್ಲಿ ಸೆಕ್ಯೂರಿಟಿಯನ್ನ ಕೊಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ನಿನ್ನೆಯೇ ಕಾರಿನ ಮೇಲೆ ಮೊಟ್ಟೆಯಿಸುತ್ತಾರೆ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರಾಗ್ಲಿ ಅಥವಾ ಅವರಿಗೆ ಸಂಬಂಧಪಟ್ಟಂತವರಾಗ್ಲಿ ಯಾವುದೇ ರೀತಿಯಾದಂತಹ ಕೆಳಮಟ್ಟಕ್ಕೆ ಕೂಡ ಇಳಿಯೋದಕ್ಕೆ ಹಿಂದೂ ಮುಂದೆ ನೋಡೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸೆಕ್ಯೂರಿಟಿಯನ್ನ ಕೊಡಲೇಬೇಕು ಸರ್ಕಾರ ಏನ್ ಮಾಡುತ್ತೆ ನೋಡೋಣ ಅಂತ ಹೇಳಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನಾಗರಾಜ್ ನಿನ್ನೆ ಆದಂತಹ ಘಟನೆಯನ್ನ ಎಲ್ಲರೂ ಕೂಡ ಖಂಡಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಜೀವ ಬೆದರಿಕೆ ಇದೆಯಾ ಯತೀಂದ್ರ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಹಾಗನ್ಸ್ತಾ ಇದೆ ಸ್ಪಷ್ಟವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ಇತ್ತೀಚೆಗೆ ಸಿದ್ದರಾಮಯ್ಯನವರು ಹಿಂದುತ್ವದ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರವಾಗಿ ಅವರಿಗೆ ಥ್ರೆಟ್ ಇರುವಂತಹದ್ದು ಸ್ಪಷ್ಟ ಮತ್ತು ಹಿಂದುತ್ವ ಸಂಘಟನೆಗಳಲ್ಲಿ ಇರುವಂತವರಿಗೆ ಹಿಂಸಾತ್ಮಕ ಕೃತ್ಯಗಳಿಗೆ ಇಳಿಯುವಂತಹದ್ದು ಆ ಹಾದಿಯಲ್ಲಿ ಸಾಗುವಂತಹದ್ದರಲ್ಲಿ ಅವರು ಪರಿಣಿತರಿದ್ದಾರೆ ಹೀಗಾಗಿ ಅವರು ಬೇರೆ ಹಾದಿಗಳನ್ನ ಇಳಿಯಬಹುದು ಈ ದೃಷ್ಟಿಯಿಂದಾಗಿ ಸಿದ್ದರಾಮಯ್ಯನವರಿಗೆ ರಕ್ಷಣೆ ಕೊಡಬೇಕು ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಇತ್ತೀಚೆಗೆ ಈ ತರದ ಹೇಳಿಕೆಗಳಿಂದಾಗಿ ಅವರಿಗೆ ಥ್ರೆಟ್ ಉಂಟಾಗಿರುವಂತಹದ್ದು ಸ್ಪಷ್ಟ ಅಂತ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಒಬ್ಬ ಶಾಸಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮಗನಾಗಿ ಈ ರೀತಿಯಾದಂತಹ ಒಂದು ಆತಂಕವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಸಿದ್ದರಾಮಯ್ಯನವರ ಗೆ ರಕ್ಷಣೆ ಕೊಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನ ತೋರಿಸಬೇಕು ಎನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ತಮ್ಮ ತಂದೆಯ ಅವರ ವಿಚಾರದಲ್ಲಿ ತಮ್ಮ ತಂದೆಯ ರಕ್ಷಣೆಯ ವಿಚಾರದಲ್ಲಿ ಆತಂಕ ಇರುವಂತಹದ್ದಂತು ಸ್ಪಷ್ಟವಾಗಿ ಕಾಣ್ತಾ ಇದೆ ಶ್ರುತಿ ಓಕೆ ನಾಗರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ ಇದು ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿರೋ ಅಂತಹ ಹೇಳಿಕೆಗಳು ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಇಸುತ್ತಾರೆ ಮತ್ತೊಂದು ಕಡೆಗೆ ಅದನ್ನ ಘೇರಾವ್ ಕೂಡ ಹಾಕ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ